ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ ಕಿರುತೆರೆ ನಟಿಯರು ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ನಟನೆ ಜೊತೆಗೆ ಪಿಂಪ್ ಕೆಲಸ ಮಾಡ್ತಾ ಇದ್ದ ಸುಷ್ಮಾ ಹೆಚ್ಎಸ್ಆರ್ ಲೇಔಟ್ನಲ್ಲಿರೋ ತನ್ನ ಮನೆಯಲ್ಲೇ ವೇಶ್ಯಾವಾಟಿಕೆ ನಡೆಸ್ತಾ ಇದ್ಲು. ಈಕೆಯ ಜೊತೆ ಕಿರುತೆರೆ ನಟಿಯರಾದಂತಹ ದೀಕ್ಷಿತಾ ಅನಿತಾ ಭಾಗಿಯಾಗಿದ್ರು. ದಂಧೆ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಿಸಿಬಿ ಪೊಲೀಸರು ಮನೆ ಮೇಲೆ ದಾಳಿ ನಡೆಸಿ ಮೂವರನ್ನ ಬಂಧಿಸಿದ್ದಾರೆ. ಸುಷ್ಮಾ ಪ್ರೇರಣಾ ಮನ್ವಂತರ ಧಾರಾವಾಹಿಗಳಲ್ಲಿ ನಟಿಸಿದ್ರೆ ಅನಿತಾ ಬಂಗಾರ ಕಲ್ಯಾಣಿ ಪ್ರತಿಧ್ವನಿ ಎಂಬ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ದೀಕ್ಷಿತಾ ಸಹ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಿತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಸುಮಾರು ಎಷ್ಟು ದಿನಗಳಿಂದ ಇಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು? ಈಗ ಸುಮಾರು ಎಷ್ಟು ಜನರನ್ನ ಬಂಧಿಸಲಾಗಿದೆ? ಒಟ್ಟು ಇಬ್ಬರು ವೇಶ್ಯರು ಮತ್ತು ಒಬ್ಬಳು ಪಿಂಪ್ನ ಬಂಧಿಸಲಾಗಿದೆ ಸೌಮ್ಯ. ಹಲವು ತಿಂಗಳುಗಳಿಂದ ಈ ಕಿರುತೆರೆ ಚಿತ್ರ ನಟಿಯರು ಎಚ್ಎಸ್ಆರ್ ಲೇಔಟ್ ನೈನ್ತ್ ಮೇ 20th ಕ್ರಾಸ್ ನಲ್ಲಿರುವಂತಹ ಒಂದು ಸ್ವಂತ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕ್ರೈಮ್ ಬ್ರಾಂಚ್ನ ಮಹಿಳೆ ಮತ್ತು ಮಾದಕ ದ್ರವ್ಯ ವಿಭಾಗದ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಹಲವು ದಿನಗಳಿಂದ ಇವರ ಚಲನವಲನಗಳನ್ನ ಪೊಲೀಸರು ಅಬ್ಸರ್ವ್ ಮಾಡ್ತಾ ಇದ್ರು. ಯಾವಾಗ ಇಲ್ಲಿ ಒಂದು ವೇಶ್ಯಾವಾಟಿಕೆ ನಡೆಯೋದು ಖಚಿತ ಆಯ್ತು, ಸುಷ್ಮಾ ಅನ್ನುವಂತಹ ಒಬ್ಬ ಮಹಿಳೆ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ನಟಿಸಿದ ಯುವತಿಯರನ್ನ ಇಟ್ಕೊಂಡು ಈ ದಂಧೆ ನಡೆಸ್ತಾ ಇದ್ದಾಳೆ ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಪೊಲೀಸ್ ಭಾಷೆಯಲ್ಲಿ ಡೆಕಾಯ್ ಅಂತ ಏನ್ ಹೇಳ್ತಿದೆ ಅಂದ್ರೆ ನಕಲಿ ಗಿರಾಕಿಗಳ ರೂಪದಲ್ಲಿ ಹೋಗೋದು. ನಕಲಿ ಗಿರಾಕಿಗಳ ರೂಪದಲ್ಲಿ ನಿನ್ನೆ ರಾತ್ರಿ ಕೆಲವು ಪಕ್ಕಾ ಪೊಲೀಸ್ ಮಾಹಿತಿದಾರರು ಅಲ್ಲಿಗೆ ಹೋದ್ರು ವೇಶ್ಯಾವಾಟಿಕೆ ಅಡ್ಡೆಗೆ. ಯಾವಾಗ ಅಲ್ಲಿ ನಡೀತಾ ಇರೋದು ಖಚಿತ ಆಯ್ತು. ದೀಕ್ಷಿತಾ ಮತ್ತು ಅನಿತಾ ಅನ್ನುವಂತಹ ಇಬ್ಬರು ಕಿರುತೆರೆಯ ನಟಿಯರು ವೇಶ್ಯಾವಾಟಿಕೆಯಲ್ಲಿ ತೊಡಗಿರೋದು ಖಚಿತ ಆಯ್ತು. ಆ ಸಂದರ್ಭದಲ್ಲಿ ಎಸಿಪಿ ಗುಳೇದ ನೇತೃತ್ವದಲ್ಲಿ ಒಂದು ವಿಶೇಷ ತಂಡ ಈ ಒಂದು ದಾಳಿಯನ್ನ ಮಾಡಿತು. ದಾಳಿ ಮಾಡಿದ ನಂತರ ಅಲ್ಲಿ 4 ಮೊಬೈಲ್ಗಳು ಸಿಕ್ಕಿದೆ, ಜೊತೆಗೆ 4,000 ರೂಪಾಯಿ ಹಣ ಸಿಕ್ಕಿದೆ. ಇದೆಲ್ಲವನ್ನು ತೆಗೆದುಕೊಂಡು ಈಗ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಬಂಧಿತ 3 ಜನರ ವಿಚಾರಣೆ ನಡೀತಾ ಇದೆ ಸೌಮ್ಯ. ಅದೇ ಅಜಿತ್, ಈಗ ಬಂಧಿಸಿರುವಂತವರ ವಿಚಾರಣೆ ಯಾವ ರೀತಿ ನಡೀತಾ ಇದೆ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆಯಾ, ಪೊಲೀಸರು ಏನ್ ಹೇಳ್ತಾರೆ? ಖಂಡಿತವಾಗಿಯೂ ಸೌಮ್ಯ, ಇದಕ್ಕೆ ಒಂದು ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ಬಹುದು. ಮೇಲ್ಗಡೆ ಕಾಣಿಸ್ತಾ ಇರೋದು ಅತ್ಯಂತ ಸಣ್ಣ ಜಾಲ ಅಷ್ಟೇ. ಇದು ಕೇವಲ 2 ಯುವತಿಯರು ಮತ್ತು 1 ಪಿಂಪ್ ಮಾತ್ರ ಸಿಕ್ಕಾಕೊಂಡಿದ್ದಾಳೆ, ಜೊತೆಗೆ 4,000 ರೂಪಾಯಿ ಮಾತ್ರ ಹಣ ಸಿಕ್ಕಿದೆ. ಆದ್ರೆ ಇವರ ಮೊಬೈಲ್ ನಲ್ಲಿರುವಂತಹ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನೇ ನೋಡಿದ್ರೆ ನಿಜವಾಗ್ಲೂ ಪೊಲೀಸರಿಗೆ ಆಶ್ಚರ್ಯ ಆಗ್ತಾ ಇದೆ. ತುಂಬಾ ಅನೇಕ ಚಿತ್ರರಂಗ ಮತ್ತು ಕಿರುತೆರೆಯ ಹಲವು ಕಲಾವಿದರ ಜೊತೆ ನಿರಂತರವಾಗಿ ಇವರು ಸಂಪರ್ಕದಲ್ಲಿರೋದು ಕಂಡು ಬಂದಿದೆ. ಇದು ಯಾವ ರೀತಿಯ ಸಂಪರ್ಕ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೆಯಬೇಕಾಗಿದೆ ಮತ್ತು ಇವರ ಜೊತೆ ಬೇರೆ ನಟಿಯರೇನಾದ್ರೂ ಕೈ ಜೋಡಿಸಿದಾರ ಅನ್ನೋದರ ತನಿಖೆ ಕೂಡ ನಡೆಯಬೇಕಾಗಿದೆ. ನಿನ್ನೆ ಏನು ದಾಳಿ ನಡೆಸಿದಂತಹ ಸಿಸಿಬಿಯ ಸ್ಪೆಷಲ್ ಟೀಮ್ ಏನಿದೆ, ಆ ಟೀಮ್ನವರೇ ಈ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸೌಮ್ಯ. ಓಕೆ, ಧನ್ಯವಾದ ಅಜಿತ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ವೇಶ್ಯಾವಾಟಿಕೆಯಲ್ಲಿ ತೊಡಗಿದಂತಹ ಕಿರುತೆರೆ ನಟಿಯರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನ ಕೃಷ್ಣಮೂರ್ತಿ ಮತ್ತು ಸರೋಜಾ ದಂಪತಿಯ ನಿವಾಸದಲ್ಲಿ ಕಳೆದ ಹಲವು ದಿನಗಳಿಂದ ವೇಶ್ಯಾವಾಟಿಕೆ ನಡೀತಾ ಇತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದಂತಹ ಸಿಸಿಬಿ ಪೊಲೀಸರು ಸರೋಜಾ, ದೀಕ್ಷಿತಾ, ಅನಿತಾ ಎಂಬ ಕಿರುತೆರೆ ನಟಿಯರನ್ನ ಬಂಧಿಸಿದ್ದಾರೆ. ಈ ನಟಿಯರು ಕೆಲವು ಟಿವಿ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದು, ಸರೋಜಾ ಪ್ರೇರಣಾ ಮನ್ವಂತರ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ರೆ, ಅನಿತಾ ಬಂಗಾರ ಕಲ್ಯಾಣಿ ಪ್ರತಿಧ್ವನಿ ಎಂಬ ಸೀರಿಯಲ್ಗಳಲ್ಲಿ ನಟಿಸಿದ್ರು. ಇನ್ನು ದೀಕ್ಷಿತಾ ಕೂಡ ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ.